ಸಿಂಹ ರಾಮ ಬೊಮ್ಮ ಅಂತ ಹೇಳೋದಿಲ್ಲ. ಈ ಸಮಾಜದಲ್ಲಿ ಗಂಡು ಹೆಣ್ಣು ಅನ್ನತಕ್ಕಂಥದ್ದು ಎರಡು ವ್ಯಕ್ತಿಗಳು, ಆದರೆ ಅವರು ಕೂಡ ಮನುಷ್ಯರು. ಆದರೆ ಎಲ್ಲೋ ಒಂದು ಕಡೆ ಒಂದು ಗೌರವ ಅಂತಕ್ಕಂಥದ್ದಿದೆ, ಮಹಿಳೆಯರಿಗೆ ಕೊಡಬೇಕಾದ ಗೌರವ, ಯಾರ್ಯಾರಿಗೆ ಯಾವ್ಯಾವ ರೀತಿ ಅಕ್ಕನಿಗೆ ಕೊಡಬೇಕಾದ ಗೌರವ, ತಂಗಿಗೆ ಕೊಡಬೇಕಾದ ಗೌರವ, ತಾಯಿಗೆ ಕೊಡಬೇಕಾದ ಒಂದು ಸಂಪ್ರದಾಯ, ಒಂದು ಪದ್ಧತಿ ಇರುತ್ತೆ. ಆ ದೃಷ್ಟಿಯಿಂದ ಸಾರ್ವಜನಿಕವಾಗಿ ಅಥವಾ ಯಾವುದು ವೈಯಕ್ತಿಕವಾಗಿ ತಮ್ಮ ನಡವಳಿಕೆಯಲ್ಲಿ ಈ ಥರದ ವ್ಯತ್ಯಾಸಗಳಾದಾಗ ಅಂಥವ್ರನ್ನ ಕ್ಷಮಿಸೋದು ಸಾಧ್ಯ ಇಲ್ಲ, ಕ್ಷಮಿಸಲೂಬಾರ್ದು ಯಾವುದೇ ಸರ್ಕಾರ ಇರಲಿ ಯಾವ ರೀತಿ ಇಲ್ಲ. ಅದು ಕೂಡ ಸಮಾಜಕ್ಕೆ ಎಲ್ಲೋ ಒಂದು ಕಡೆ ಹೇಳಬೇಕಾದ್ರೆ ಅಂಥ ವ್ಯಕ್ತಿಗಳಿದ್ದರೆ ಹೆದರ್ಕೋಬೇಕಾಗಿಲ್ಲ, ನಾವಿದ್ದೀವಿನ ಧೈರ್ಯ ತೋರಿಸ್ಬೇಕಾದ್ರೆ ಕಠಿಣವಾದ ಶಿಕ್ಷೆ ಆಗಲೇಬೇಕು. ಪ್ರಜ್ವಲ್ ರೇವಣ್ಣ ಆಗಲಿ ಯಾರಾದರೂ, ಪ್ರಜ್ವಲ್ ರೇವಣ್ಣ ಅವರ ಬಂಧನಕ್ಕೆ ಇವತ್ತಿಗೂ ಇನ್ನೂ ಮುಂದಾಗ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ. ಇಲ್ಲಿ ಇಲ್ಲಿ ಎರಡು ಸ್ಪಷ್ಟವಾದ ಮಾಹಿತಿ, ಇಲ್ಲಿ ಮೂರು ನಾಲ್ಕು ವಿಚಾರ ಇದೆ. ಈ ಮಾಧ್ಯಮಗಳು ವಿಶೇಷವಾಗಿ ಭಾಳ ಮುಂದುವರೆದಿರೋದ್ರಿಂದ ಪೆನ್ ಡ್ರೈವೋ ಕಂಪ್ಯೂಟರು ಅದು ಯಾವುದರಲ್ಲೋ ಇದು ಅದು ನಿಜಾನೋ ಸುಳ್ಳು ಇವೆಲ್ಲ ದಾಖಲೆ ಅಂದರೆ ಯಾವುದೇ ಒಬ್ಬ ನಿರಪರಾಧಿನ ಅಪರಾಧಿ ಮಾಡೋ ಹಾಗಿಲ್ಲ. ಆದರೆ ಅಪರಾಧಿ ಸ್ಥಾನದಲ್ಲಿದ್ದ ಕ್ಷಣಕ್ಕೆ ಅವನು ಅಪರಾಧಿಯನ್ನು ಪೂರ್ಣ ಆಗೋವರೆಗೂ ಕೂಡ ಯಾವ ರೀತಿ ಆಯ್ಕೆ ಮಾಡಬೇಕು, ಇದು ಅರೆಸ್ಟ್ ಮಾಡಬೇಕು ಅಂತ ಒಂದು ಮೇಲ್ನೋಟಕ್ಕೆ ಕಾಣುತ್ತೆ. ಪ್ರಜ್ವಲ್ ರಾವಣ್ ತಪ್ಪಿಸ್ಕೊಂಡು ಹೋಗಿರೋದು ನೋಡಿದ್ರೆ ಮಾಡಿರೋದು ಸಹಜವಾಗಿ ಕಾಣಿಸ್ತಾ ಇದೆ. ಅದಕ್ಕೆ ದಾಖಲೆಗಳನ್ನ ಎಸ್ ಐ ಟಿನವ್ರು ಹುಡುಕ್ತಾ ಇದ್ದಾರೆ, ಸಿ ಐ ಡಿನವ್ರು ಹುಡುಕ್ತಾ ಇದ್ದಾರೆ. ಬಹುತೇಕ ಕೆಲವೇ ದಿನದಲ್ಲಿ ಅಥವಾ ಅವರೇ ಬಂದು ಸರೆಂಟರ್ ಆಗ್ತಾರೆ, ಇಲ್ದಿದ್ರೆ ಅರೆಸ್ಟ್ ಅಂತೂ ಮಾಡೇ ಮಾಡ್ತಾರೆ. ಬಿಜೆಪಿ ನಾಯಕರ ಬಗ್ಗೆ ಚಕಾರ ಎತ್ತಾ ಇಲ್ಲ, ಚೂರು ಮಾತಾಡ್ತಾ ಇಲ್ಲ. ಬಿಜೆಪಿಗೆ ಮಾಡ್ತಾ ಇಲ್ಲ. ಬಿಜೆಪಿದು ದುರಂತ ಏನಂತಂದ್ರೆ ತಾವು ಸೋಲ್ತೀವಿ ಅನ್ನತಕ್ಕಂಥದ್ದು ಸಂಪೂರ್ಣವಾಗಿ ಅವರ ತಲೆಗೆ ಹೋಗಿದೆ ಈಗ. ಅಂದರೆ ರಾಷ್ಟ್ರಾದ್ಯಂತದಲ್ಲಿ ಮೋದಿಯವರ ಅಲೆನೂ ಹೋಗಿದೆ, ನಮ್ಮ ಸರ್ಕಾರ 400 ಅಂತದಲ್ಲ ಅದು ಕೂಡ ಹೋದಾಗಿದೆ. ಆ ದೃಷ್ಟಿಯಿಂದ ನಾನು ನೂರಾರು ಮಾನಭಂಗ ಮಾಡಿದಂಥ ಒಂದು ಸಂಸ್ಥೆಯನ್ನು ಜೊತೆಲಿ ಗೊತ್ತಿಲ್ಲದೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಅವರಿಗೆ ಇರುಸುಮುರುಸಾಗಿದೆ, ಏನು ಮಾಡಬೇಕು ಅಂತ ಗೊತ್ತಾಗ ನುಂಗಲಾರದು ತುತ್ತಾಗಿದೆ. ಆ ದೃಷ್ಟಿಯಿಂದ ಒಂದು ಹೇಳ್ತೀನಿ, ಬಿ ಜೆ ಪಿಯವರಾಗಲಿ ನಾವಾಗಲಿ ನೀವಾಗಲಿ ನಿಮ್ಮ ಪಕ್ಷದಲ್ಲೇ ನಮ್ಮ ಪಕ್ಷ ತಪ್ಪು ಮಾಡಿದ್ರೆ ತಪ್ಪೇನೆ, ಶಿಕ್ಷೆ ಆಗಬೇಕು. ಅದು ಒಪ್ಕೊಳ್ಳಿ ಅಥವಾ ಬಿಟ್ಬಿಡಿ, ನಿಮ್ಗೆ ಆಗದೆ ಇದ್ರೆ ಬಿಟ್ಬಿಡಿ ಅಥವಾ ಇದ್ದು ಸಮರ್ಸ್ಕೋಬೇಡಿ. ಅಲ್ಲ, ಜೊತೆಯಲ್ಲಿ ಇದ್ಕೊಂಡು ನೀವು ರಾಜಕಾರಣ ಮಾಡಿ, ಆದರೆ ಜೊತೆಯಲ್ಲಿದ್ದಂಥವ್ರು ಮಾಡಿದ ತಪ್ಪನ್ನು ನೇರವಾಗಿ ಹೇಳಿ ಖಂಡಿಸಿ ನೀವು ಬೆಂಬಲಿಸಿ ಅವ್ರನ್ನ ಜೈಲಿಗೆ ಹಾಕ್ಸೋದಕ್ಕೆ ಏರ್ಪಾಟು ಮಾಡಿ.